ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಇಂದು ಕೆ ಇ ಎ ವತಿಯಿಂದ ನಿಯರ್ಲಿ ತ್ರೀ ಟು ಫೋರ್ ಅಪ್ಡೇಟ್ಸ್ನ ರೀಸ್ ಮಾಡಿದ್ದಾರೆ ಅದರಲ್ಲಿ ಆಲ್ರೆಡಿ ಒಂದು ಅಪ್ಡೇಟ್ ಬಗ್ಗೆ ನಾನು ಆ ಪ್ರೀವಿಯಸ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದೀನಿ ಹಾಗೆ ಇನ್ನು ಉಳಿದಿರುವಂತಹ ಅಪ್ಡೇಟ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಕೆಇಎ ಹೋಮ್ ಪೇಜ್ ಕೆ ಎ ಹೋಮ್ ಪೇಜ್ ಈ ರೀತಿ ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಓಕೆನಾ ಆಲ್ರೆಡಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಗ್ಗೆ ಡೀಟೇಲ್ ಆಗಿರುವ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿದ್ದೀನಿ ಅದು ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ಅಪ್ಡೇಟ್ ಹಾಗೆ ಇನ್ನು ಉಳಿದ ಅಪ್ಡೇಟ್ ಬಗ್ಗೆ ಕೂಡ ನಾನು ಏನು ಮಾಡ್ತಾ ಹೋಗ್ತೀನಿ ಇವಾಗ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಇವಾಗ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಹೇಳಿ ಒಂದು ಕಾಲಮ್ ಇದೆ ಅಲ್ಲಿ ನಿಮಗೆ ಮೊದಲನೇ ಇದೆ ನೋಡಿ ಮೊದಲನೇ ಒಂದು ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತ ಹೇಳಿದರೆ ನಿಮಗೊಂದು ನೋಟಿಫಿಕೇಶನ್ಸ್ ಮೀನ್ಸ್ ಸರ್ಕ್ಯುಲರ್ ಒಂದು ಓಪನ್ ಆಗುತ್ತೆ ಈ ತರಹದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಅವರು ಮೆನ್ಷನ್ ಮಾಡಿದರೆ ಇದು ಯಾರಿಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದರೆ ನೋಡಿ ನೀವು ಅಮೌಂಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದ್ಮೇಲೆ ಅಮೌಂಟ್ ಪೇ ಮಾಡಿರ್ತೀರಾ ಇನ್ ಕೇಸ್ ಅದು ನಿಮ್ಮ ಅಕೌಂಟ್ ಇಂದ ಅಮೌಂಟ್ ಕಟ್ ಆಗಿರುತ್ತೆ ಬಟ್ ನಿಮಗೊಂದು ರಿಸಿಪ್ಟ್ ಅದು ಅವೈಲೇಬಲ್ ಆಗಿರೋದಿಲ್ಲ ಅವಾಗ ಆ ಒಂದು ಸಿಚುವೇಷನ್ ಈ ಒಂದು ಕಂಡೀಷನ್ ಬಹಳ ಯೂಸ್ ಆಗುತ್ತೆ ಅವರೇನೆಂತ ಹೇಳ್ತಿದ್ದಾರೆ ಡ್ಯೂರಿಂಗ್ ಅ ಫೀ ಪೇಮೆಂಟ್ ಇಫ್ ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಡಿಬೇಟೆಡ್ ನಿಮ್ಮ ಅಕೌಂಟ್ ಇಂದ ಏನಾಗಿದೆ ಅಮೌಂಟ್ ಡಿಬೇಟ್ ಆಗಿದೆ ಬಟ್ ಪೇಮೆಂಟ್ ರಿಸಿಪ್ಟ್ ಈಸ್ ನಾಟ್ ರಿಸೀವ್ಡ್ ನಿಮಗೆ ಪೇಮೆಂಟ್ ರಿಸಿಪ್ಟು ಅವೈಲೇಬಲ್ ಆಗಿರೋದಿಲ್ಲ ಪೇಮೆಂಟ್ ರಿಸಿಪ್ಟ್ ನಿಮಗೆ ಬಂದಿರೋದಿಲ್ಲ ಅವಾಗೇನು ಮಾಡಬೇಕು ಜಸ್ಟ್ ಪ್ಲೀಸ್ ವೇಟ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಫಾರ್ ಬ್ಯಾಂಕ್ ರೀ ಕ್ಯಾನ್ಸಲೇಷನ್ ಅಂದರೆ ವರ್ಕಿಂಗ್ ಡೇಸ್ ಇರುವಂತಹ ಟ್ವೆಂಟಿ ಫೋರ್ ಅವರ್ಸ್ ನೀವು ವೆಯ್ಟ್ ಮಾಡಬೇಕು ಅಂಡ್ ಆಲ್ಸೋ ರೈಸ್ ಅ ಅಕ್ವೈರಿ ಟು ಕೆ ಇ ಎ ವಾಟ್ಸ್ಆಪ್ ನಂಬರ್ ಇನ್ ಕೇಸ್ ನೀವು ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಕೂಡ ಅದು ಅವೈಲೇಬಲ್ ಆಗಿಲ್ಲ ಅಂತ ಹೇಳಿದರೆ ಅದೊಂದು ನಂಬರ್ ಕೊಟ್ಟಿದ್ದಾರೆ ವಾಟ್ಸಪ್ ನಂಬರ್ ಜಸ್ಟ್ ಯು ವಾಂಟ್ ಟು ಮೆಸೇಜ್ ವಾಟ್ಸಪ್ ನಂಬರ್ ಅಂತ ಕ್ಲಿಯರ್ ಕೊಟ್ಟಿದ್ದಾರೆ ಓನ್ಲಿ ನೀವು ಮೆಸೇಜ್ ಅಲ್ಲಿ ನಿಮಗೇನು ಪ್ರಾಬ್ಲಮ್ ಆಗಿರುತ್ತೆ ನಿಮ್ಮ ಯೂಸರ್ ಐ ಡಿ ಯೂಸರ್ ಐ ಡಿನ ಮಾತ್ರ ಪ್ರೊವೈಡ್ ಮಾಡಿ ಓಕೆನಾ ಪಾಸ್ವರ್ಡ್ ಅಥವಾ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನು ಕೂಡ ಶೇರ್ ಮಾಡಬೇಡಿ ಓನ್ಲಿ ಯೂಸರ್ ಡಿನ ಶೇರ್ ಮಾಡಿ ಇರುವಂತಹ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದರೆ ಅವ್ರು ನಿಮಗೇನು ಅಂತ ಹೇಳಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ ವಾಟ್ಸಪ್ ನಂಬರ್ಗಾದ್ರು ಮಾಡಿ ಅಥವಾ ಇಮೇಲ್ ಐ ಡಿಗಾದ್ರು ಕೂಡ ನೀವು ಸಬ್ಮಿಟ್ ಮಾಡಬಹುದು ಇದು ನಿಮ್ಮ ಅಮೌಂಟ್ ಮೀನ್ಸ್ ನಿಮಗೆ ಅಮೌಂಟ್ ಕಟ್ ಆಗಿರುತ್ತೆ ಅಮೌಂಟ್ ಡಿಡಕ್ಷನ್ ಆಗಿರುತ್ತೆ ಬಟ್ ನಿಮಗೆ ರಿಸಿಪ್ಟ್ ಬಂದಿಲ್ಲ ಅನ್ನೋ ಕೇಸಲ್ಲಿ ಏನ್ ಮಾಡಬೇಕು ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ ಮತ್ತೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಬ್ರು ಏನ್ ಮಾಡಿದ್ದಾರೆ ಯೂಸರ್ ಐ ಡಿ ಅವೈಲೇಬಲ್ ಆಗೋದಿಲ್ಲ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಯೂಸರ್ ಐ ಡಿ ಅವೈಲೇಬಲ್ ಆಗೋದಿಲ್ಲ ಅಂತ ಹೇಳ್ತಾರೆ ಅವಾಗ ಏನ್ ಮಾಡಬೇಕು ಜಸ್ಟ್ ಯು ವಾಂಟ್ ಟು ಕೈಂಡ್ಲಿ ಡಿಸೇಬಲ್ ದ ಪಾಪ್ ಅಪ್ ಬ್ಲಾಕರ್ ಇನ್ ಯುವರ್ ಬ್ರೌಸರ್ ಸೆಟ್ಟಿಂಗ್ ಟು ವೀವ್ ಯುವರ್ ಯೂಸರ್ ಐ ಡಿ ಹೇಗೆ ಅಂತ ಹೇಳಿದ್ರೆ ಮೊಬೈಲ್ ತಗೊಳ್ಳಿ ಮೊಬೈಲ್ ಅಲ್ಲಿ ನೀವು ಸೆಟ್ಟಿಂಗ್ ಕ್ರೋಮ್ ಬ್ರೌಸರ್ ಇರುತ್ತೆ ಯಾವುದೋ ಒಂದು ಬ್ರೌಸರ್ ನ ಓಪನ್ ಮಾಡಿದಾಗ ಮೇಲ್ಗಡೆ ಒಂದು ತ್ರೀ ಡಾಟ್ಸ್ ಇರುತ್ತೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತ ಹೇಳಿದ್ರೆ ಲಾಸ್ಟ್ ಒಂದು ಸೆಟ್ಟಿಂಗ್ ಅನ್ನೋ ಆಪ್ಷನ್ ಇರುತ್ತೆ ಓಕೆನಾ ಸೆಟ್ಟಿಂಗ್ ಆಪ್ಷನ್ ನೀವು ಟ್ಯಾಪ್ ಮಾಡಿದ್ರೆ ಅಗೇನ್ ಅಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಬರುತ್ತೆ ಅದರಲ್ಲಿ ಸೈಟ್ ಸೆಟ್ಟಿಂಗ್ ಎಸ್ ಐ ಟಿ ಇ ಸೈಟ್ ಸೆಟ್ಟಿಂಗ್ ಅಂತ ಇರುತ್ತೆ ಅಲ್ಲಿ ನೀವು ಅದನ್ನ ಆಪ್ಷನ್ ನೀವು ಟ್ಯಾಪ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಪಾಪ್ ಅಪ್ ಪಾಪ್ ಅಪ್ ಬಗ್ಗೆ ಒಂದು ಆಪ್ಷನ್ಸ್ ಇರುತ್ತೆ ನೀವು ಡಿಸೇಬಲ್ ಮಾಡ್ಬೇಕು ಅವಾಗ ಮಾತ್ರ ಏನಾಗುತ್ತೆ ನಿಮಗೆ ಯೂಸರ್ ಐ ಡಿ ಅವೈಲೇಬಲ್ ಆಗುತ್ತೆ ಯೂಸರ್ ಐ ಡಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇಸ್ ಇಟ್ ಕ್ಲಿಯರ್ ಮೋರ್ ಅಪ್ಡೇಟ್ ಈ ಒಂದು ಎರಡು ಅಪ್ಡೇಟ್ ಒಂದು ಮೊದಲ ಲಿಂಕಿಗೆ ಸಂಬಂಧಪಟ್ಟ ಆಯಿತು ಮತ್ತೊಂದು ಅಪ್ಡೇಟ್ ಮತ್ತೊಂದು ಅಪ್ಡೇಟ್ ಏನಿದೆ ದಿಸ್ ಈಸ್ ಅ ಸೆಕೆಂಡ್ ಲಿಂಕ್ ಸೆಕೆಂಡ್ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಒಂದು ಎರಡು ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ ಅವರು ಏನನ್ನ ಪ್ರೊವೈಡ್ ಮಾಡಿದ್ದಾರೆ ಜಸ್ಟ್ ನೋಡ್ತಾ ಹೋಗೋಣ ಇವಾಗ ವಿಶೇಷ ವರ್ಗಗಳಿಗೆ ವಿಶೇಷ ಪ್ರವರ್ಗ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಗುರುತಿಸಲಾಗಿರುವ ಸ್ಥಳಗಳು ಅಂದ್ರೆ ವಿಶೇಷ ಪ್ರವರ್ಗ ಅಂದ್ರೆ ಯಾವುದು ಜಸ್ಟ್ ಅದನ್ನು ಫಸ್ಟ್ ನೋಡಿ ಆಮೇಲೆ ಡೀಟೇಲ್ಸ್ ನೋಡೋಣ ಇಲ್ಲಿ ಕೊಟ್ಟಿದ್ದಾರೆ ಲಿಸ್ಟ್ ಔಟ್ ಮಾಡಿದರೆ ವಿಶೇಷ ಪ್ರವರ್ಗ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವ ವೇಳಾಪಟ್ಟಿ ಯಾವುದು ವಿಶೇಷ ಪ್ರವರ್ಗ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿ ಎ ಪಿ ಎಫ್ ಸಿ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಅಂಡ್ ಬಿ ಎಸ್ ಎಫ್ ಆರ್ ಟಿ ಬಿ ಪಿ ಅದರ್ವೈಸ್ ಎಕ್ಸ್ ಡಿಫೆನ್ಸ್ ಅಥವಾ ಎಕ್ಸ್ ಸಿ ಎಫ್ ಡಿಫೆನ್ಸ್ ಅಲ್ಲಿ ಅದರ್ವೈಸ್ ಎನ್ ಸಿ ಸ್ಪೋರ್ಟ್ಸ್ ಆಂಗ್ಲೋ ಇಂಡಿಯನ್ ಅಂಡ್ ಆಲ್ಸೋ ಸ್ಕೌಟ್ಸ್ ಅಂಡ್ ಗೈಡ್ಸ್ ಈ ಒಂದು ವರ್ಗಗಳಿಗೆ ಯಾರಾದರೂ ನೀವು ಸಂಬಂಧಪಟ್ಟಿದ್ದಾಯಿತು ಅಂತ ಹೇಳಿದರೆ ಅಥವಾ ಈ ಒಂದು ಕೋಟಾದಡಿ ನಿಮಗೆ ವಿಶೇಷ ಪ್ರಮಾಣ ಪತ್ರಗಳನ್ನು ನೀವು ಸಲ್ಲಿಸಬೇಕು ಈ ಒಂದು ವಿಶೇಷ ಪ್ರಮಾಣ ಪತ್ರಗಳಿಂದ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಮಾಡಿದಿರಾ ಅಂತ ಹೇಳಿದರೆ ಈ ಅಮ ಈ ಒಂದು ಪ್ರಮಾಣ ಪತ್ರಗಳನ್ನು ನೀವು ಸಲ್ಲಿಸಬೇಕು ಅಲ್ಲಿ ನಿಮಗೆ ರೆಸ್ಪೆಕ್ಟಿವ್ ಡೇಟ್ ಕೂಡ ಮೆನ್ಷನ್ ಮಾಡಿದರೆ ಯಾವ ಯಾವ ಕ್ಯಾಟಗರಿಯವರಿಗೆ ಮೀನ್ಸ್ ಯಾವ ಯಾವ ಪ್ರಮಾಣ ಪತ್ರದವರಿಗೆ ಯಾವ ಡೇಟ್ ಅಂತ ಹೇಳಿ ಮೆನ್ಷನ್ ಮಾಡಿದರೆ ಆ ಡೇಟಿನ ದಿನಾಂಕದಂದು ಆ ದಿನಾಂಕದಂದು ಸಮಯ ಕೂಡ ಹೇಳಿದರೆ ಹತ್ತು ಮೂವತ್ತರಿಂದ ಐದು ಮೂವತ್ತರವರೆಗೆ ನಿಮಗೆ ಸಮಯ ಇರುತ್ತೆ ಆ ಡೇಟ್ ಅವ್ರು ಮಾತ್ರ ಎಕ್ಸಾಂಪಲ್ ಇವಾಗ ಎನ್ ಸಿ ಸಿ ಇತ್ತಪ್ಪ ಅಂತ ಹೇಳಿದರೆ ನೀವು ಸೆವೆಂಟೀನ್ತ್ ಮಾತ್ರ ಹೋಗಬೇಕು ಎನ್ ಸಿ ಸಿ ಇದೆ ಆಗಲ್ಲ ಫೋರ್ಟೀನ್ತ್ಗೆ ಹೋಗ್ತೀನಿ ನೋ ನಾಟ್ ಲೈಕ್ ದಟ್ ಯಾವ ಡೇಟ್ ಇರುತ್ತೆ ಯಾವ ಪ್ರಮಾಣ ಪತ್ರಗಳನ್ನು ಅವ್ರು ವೆರಿಫೈ ಮಾಡ್ತೀನಿ ಅಂತ ಹೇಳಿದರೆ ಆ ಡೇಟಿಗೆ ಸಂಬಂಧಪಟ್ಟಾಗ ಮಾತ್ರ ನೀವು ಅಲ್ಲಿ ರೀಚ್ ಆಗಬೇಕು ಅವಾಗ ಮಾತ್ರ ವಿತ್ ಇನ್ ಅ ಟೈಮ್ ರೀಚ್ ಆಗಬೇಕು ಅವಾಗ ಮಾತ್ರ ನೀವು ಸರ್ಟಿಫೈಡ್ ಮಾಡ್ತಾರೆ ಅದು ಯಾವ ಯಾವ ಡಾಕ್ಯುಮೆಂಟ್ಸ್ ಎಷ್ಟು ತಗೊಂಡು ಹೋಗಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾರೆ ಫಸ್ಟ್ ನೀವು ಈ ಒಂದು ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗಿದ್ರೆ ಮಾತ್ರ ನೀವು ಇದ್ರ ಬಗ್ಗೆ ಮುಂದೆ ಡೀಟೇಲ್ ಆಗಿರುವಂತಹ ವಿಡಿಯೋನ ನೋಡಿ ಅದರ್ವೈಸ್ ಡೋಂಟ್ ಥಿಂಕ್ ಅಬೌಟ್ ದಟ್ ನೀವು ಇನ್ಕಮ್ ಸರ್ಟಿಫಿಕೇಟ್ ವೆರಿಫಿಕೇಶನ್ ಮಾಡಬೇಕಾ ಹಾಗೆ ಮಾಡ್ಬೇಕಾ ಅದ್ರ ಬಗ್ಗೆ ನೀವೇನು ಕೇಳಕ್ಕೆ ಹೋಗ್ಬೇಡಿ ಸದ್ಯದ ಮಟ್ಟಿಗೆ ಜಸ್ಟ್ ಅವ್ರು ನಿಮಗೆ ಏನು ಹೇಳಿದಾರೆ ವಿಶೇಷ ಪ್ರವರ್ಗ ಪ್ರಮಾಣ ಪತ್ರ ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ವಿಶೇಷ ಪ್ರಮಾಣ ಪತ್ರಕ್ಕೆ ನೀವು ಏನಾದರೂ ಅವೈಲೇಬಲ್ ಆಗಿದ್ರೆ ಮಾತ್ರ ಈ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡಿ ಅದರ್ವೈಸ್ ಜಸ್ಟ್ ಯು ಇಗ್ನೋರ್ ಓಕೆ ನಾವು ಏನು ಹೇಳಿದ್ದಾರೆ ವಿದ್ಯಾರ್ಥಿಗಳು ಅದಕ್ಕೂ ಮೊದಲಿಗೆ ಇಲ್ಲಿ ಯಾವ ಲೀಸ್ಟ್ ಅಂತೇಳಿ ಹೇಳ್ಬಿಡೋಣ ಬೆಂಗಳೂರು ಮೈಸೂರು ಮ್ಯಾಂಗ್ಳೂರು ದಾವಣಗೆರೆ ಬೆಳಗಾಂ ಮತ್ತೆ ಕಲಬುರ್ಗಿ ಈ ಒಂದು ಡಿಸ್ಟಿಕ್ಗಳಲ್ಲಿ ಕಾಲೇಜ್ ಕೂಡ ಕೊಟ್ಟಿದ್ದಾರೆ ಯಾವ್ಯಾವ ಕಾಲೇಜ್ ಏನು ಅಂತ ಹೇಳಿ ಆ ಕಾಲೇಜ್ ಆ ಒಂದು ಅಡ್ರೆಸ್ ಕೂಡ ಇದೆ ಅಲ್ಲಿಗೆ ನೀವು ಆ ಒಂದು ರೆಸ್ಪೆಕ್ಟಿವ್ ಡೇಟ್ಸ್ ಗೆ ಜಸ್ಟ್ ಯು ವಾಂಟ್ ಟು ರೀಚ್ ಅಲ್ಲಿ ರೀಚ್ ಆಗಬೇಕು ಹೇಗೆ ರೀಚ್ ಆಗಬೇಕು ಅವ್ರು ಕೆಳ ಕೊಟ್ಟಿದ್ದಾರೆ ನೋಡಿ ಬಹಳ ವಿಶೇಷವಾಗಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹತ್ತಿರದ ಸ್ಥಳಗಳಲ್ಲಿ ವಿಶೇಷ ಪ್ರವರ್ಗದ ಮೂಲ ಪ್ರಮಾಣ ಪತ್ರ ಮೂಲ ಪ್ರಮಾಣ ಪತ್ರ ಮೀನ್ಸ್ ಒರಿಜಿನಲ್ ಲವಾಗ್ಲೇ ಹೇಳಿದಾಗೆ ಎನ್ ಸಿ ಸಿ ತಪ ಅಂತ ಹೇಳಿದ್ರೆ ನೀವೊಂದು ಅದು ಎನ್ ಸಿ ಯ ಒರಿಜಿನಲ್ ಸರ್ಟಿಫಿಕೇಟ್ ನ ತೆಗೆದುಕೊಂಡು ಹೋಗ್ಬೇಕು ಹಾಗೆ ಎಲ್ಲಾ ಪ್ರಮಾಣ ಪತ್ರಗಳು ಎರಡು ಪ್ರತಿಗಳು ನಿಮ್ಮತ್ರ ಎಷ್ಟು ಸರ್ಟಿಫಿಕೇಟ್ ಇರುತ್ತೆ ಎರಡು ಜೆರಾಕ್ಸ್ ಪ್ರತಿಗಳು ತಗೊಂಡು ಹೋಗಬೇಕು ಎರಡು ಪ್ರಮಾಣ ಪತ್ರಗಳು ಹಾಗೂ ಯು ಜಿ ಸಿಇಿ ಸಾವಿರದ ಇಪ್ಪತ್ತೊಂದರ ಅರ್ಜಿಯ ಜೊತೆಗೆ ನಿಗದಿಪಡಿಸಿರುವ ದಿನಾಂಕದೊಳಗೆ ಕೆಳಗಿನ ವೇಳಾಪಟ್ಟಿಯಂತೆ ಸಲ್ಲಿಸುವುದು ಕ್ಲಿಯರ್ ಆಯ್ತಾ ಏನು ಹೇಳಿದರೆ ಮೂಲ ಮೂಲ ಪ್ರತಿ ಎರಡು ಜೆರಾಕ್ಸ್ ಪ್ರತಿಗಳು ಹಾಗೆ ನೀವು ಅಪ್ಲಿಕೇಶನ್ ಏನು ತಗೊಂಡಿರ್ತೀರಲ್ವಾ ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತೀರ ಆ ಒಂದು ಅಪ್ಲಿಕೇಶನ್ ಹಾರ್ಡ್ ಕಾಪಿ ಅಂದ್ರೆ ಅದನ್ನು ಕೂಡ ಪ್ರಿಂಟ್ಔಟ್ ತೆಗೆದುಕೊಂಡು ಆ ಒಂದು ನಿಮಗೆ ಡೇಟ್ ಏನಿರುತ್ತೆ ಆ ಡೇಟಿಗೆ ಕರೆಕ್ಟಾಗಿ ರೀಚ್ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಡೀಟೇಲ್ ಕೊಟ್ಟಿದ್ದಾರೆ ಅದನ್ನು ನೀವು ಜಸ್ಟ್ ಸರಿ ಓದ್ಕೋಬೇಕು ಸರಿ ಓದ್ಕೊಂಡು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಒಂದು ದಿನಾಂಕದೊಂದು ಏನು ಮಾಡಬೇಕು ಆ ಒಂದು ರೆಸ್ಪೆಕ್ಟಿವ್ ಪ್ಲೇಸಿಗೆ ನೀವು ವಿತ್ ಇನ್ ಅ ಟೈಮ್ ರೀಚ್ ಆದ್ರಿ ಅಂತ ಹೇಳಿದರೆ ನೀವು ಯಾವ ನೀವು ಪ್ರವರ್ಗದಲ್ಲಿ ಕೇಳಿರ್ತೀರಾ ಮೀನ್ಸ್ ರಿಸರ್ವೇಷನ್ ಕೇಳಿರ್ತೀರ ಅದು ನಿಮಗೆ ಅವೈಲೇಬಲ್ ಆಗುತ್ತೆ ದಿಸ್ ಈಸ್ ಆಲ್ ಅಬೌಟ್ ದೀಸ್ ತ್ರೀ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇನ್ನೇ ಇನ್ನ ಅಪ್ಕಮಿಂಗ್ ಫ್ಯೂಚರ್ ಡೇಸ್ ಅಲ್ಲಿ ಯಾವುದೇ ರೀತಿಯ ಅಪ್ಡೇಟಿಗೋಸ್ಕರ ಜಸ್ಟ್ ಸ್ಟೇ ಟ್ಯೂನ್ ಟು ಯುವರ್ ಲೈಸ್ ಅಂಡ್ ಫ್ಯಾಮಿಲಿ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ ವಿ ವಿಲ್ ಮೀಟ್ ಇನ್ ಅ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು Thank you very much.